ಸರಿ. ಯಾಕಂದ್ರೆ ಇವಾಗ ನಾವು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಇರ್ತೀವಿ, ನಮ್ ಗಂಡಲ್ಲಿ ಏನಿರುತ್ತೋ ಅದೇ ನಮ್ಮ ಹಾರ್ಮೋನ್ಸ್ ಇರುತ್ತೆ. ಇವಾಗ ಹುಡುಗಿರಿಗೆ ತಗೊಂಡ್ರೆ ಅವ್ರಿಗೆ ಒಂದು ಗರ್ಭಚೀಲ ಅಂತ ಇರುತ್ತೆ, ಅವಾಗ ಅವ್ರಿಗೆ ಏನಾಗುತ್ತೆ ಮೆನ್ಸ್ಟ್ರೇಷನ್ ಆಗುತ್ತೆ, ಪೀರಿಯಡಿಕ್ ಸೈಕಲ್ ಇರುತ್ತೆ, ಅವ್ರದಲ್ಲಿ ಆದಂತಹ ಒಂದು ಬರ್ತ್ ಕೊಡೋಕೆ ಒಂದು ಲೇಯರ್ ಆಫ್ ಎಗ್ ಇರುತ್ತೆ, ಅದೆಲ್ಲ ಇರೋದ್ರಿಂದ ನಮ್ಮ ಹತ್ರ ಏನೇನು ವೆಜಿನಲ್ ಮಾಡಿದ್ರು ನಾವು ಒಳಗಡೆ ಏನಿರುತ್ತೋ ಆರ್ಗನ್ಸ್ ಎಲ್ಲ ಹುಡುಗನ ಥರನೇ ಇರುತ್ತೆ. ಹಂಗಾಗಿ ನಮ್ಮ ಅದಕ್ಕೆ ಒಂದು ರೀಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ರೀಪ್ರೊಡಕ್ಷನ್ ಐ ಮೀನ್ಸ್ ಏನು ಹೇಳೋದು, ಒಂದು ಮಗು ದತ್ತು ಒಂದು ಮಗು ತಗೊಳಕ್ಕಾಗಲ್ಲ ಅಲ್ಲಿ ಏನೇ ಸೆಕ್ಸುವಲ್ ಆ್ಯಕ್ಟ್ ನಡೆದ್ರು. ಹಂಗಾಗಿ ಅಲ್ಲಿ ಮಗು ತಗೊಳಕ್ಕಾಗಲ್ಲ, ಮಿಕ್ಕಿದೆಲ್ಲ ನಡೀತದೆ, ಮೆನ್ಸ್ಟ್ರೇಷನ್ ಆಗಲ್ಲ ಸರ್. ಎಸ್ ಮೇಡಮ್. ಇನ್ನು ಮಂಗಳಮುಖಿ ಅಂದ ತಕ್ಷಣನೇ ಅವ್ರಿಗೂ ಕೂಡ ಒಳಗಡೆ ಲವ್ ಆಗುತ್ತೆ, ಫೀಲ್ ಇದ್ದೇ ಇರುತ್ತೆ, ನಿಮಗೂ ಕೂಡ ಆ ಥರ ಯಾರ ಮೇಲಾದರೂ ಲವ್ ಆಯ್ತಾ? ಶೋ ಲವ್ ಅಂದರೆ ಸರ್, ನಮ್ಮ ಟೆನ್ತ್ ಸ್ಟ್ಯಾಂಡರ್ಡ್ ಸರ್ ಹೇಳ್ಕೊಟ್ಟಿದ್ರು ಲಾಸ್ಟ್ ಆಫ್ ವೇಸ್ಟಿಂಗ್ ಎನರ್ಜಿ ಅಂತ ಲವ್ಗೆ. ಆವಾಗ ನನ್ನ ಲವ್ಗೆ ಅಂದರೆ ಅಷ್ಟೊಂದು, ಯಾಕಂದ್ರೆ ನಾನು ತುಂಬ ಕಷ್ಟಪಡ್ತಿದ್ದೆ, ನನಗೆ ಲವ್ ಆಗ್ತಿರ್ಲಿಲ್ಲ ಸರ್. ಆಕರ್ಷಣೆ ಆಗೋದು, ಓ ಈ ಹುಡುಗ ಚೆನ್ನಾಗಿದ್ದಾನೆ, ಇವ್ ನನ್ನ ಗಂಡನಾಗಿರಬೇಕು. ಎಲ್ಲರಿಗೂ ಏನೂ ಗೊತ್ತಿಲ್ಲ, ಬಟ್ ನನ್ನ ಪಾಲಿಸಿ, ನನ್ನ ಪಾಯಿಂಟ್ ಆಫ್ ವ್ಯೂ, ಹುಡುಗ ನೋಡು ನನ್ನ ಗಂಡ ಆಗಬೇಕು, ನಾನು ಒಂದು ಎರಡು ತಲೆ ಎರಡೆಳೆ ಮಾಂಗಳ್ಯ ಸರ ಹಾಕ್ಕೊಂಡು ಒಂದು ಮುತ್ತೈದೆಯಾಗಿ ಬಾಳಬೇಕು, ಒಂದು ಗೌರವಿತ ಕುಟುಂಬದಲ್ಲಿ ಒಂದು ಸಂಸಾರಸ್ಥರ ಹೆಣ್ಣಾಗಿ ನಾನು ಬಾಳಬೇಕು, ನನಗೆ ತುಂಬ ಇಷ್ಟ ಆ ಥರ. ಹಾಗೆ ಮಗುನೂ ಫೀಲ್ ಆಗುತ್ತಾ? ಆಗುತ್ತೆ ಸರ್, ಆಗ ಖಂಡಿತ ಹಾಗೆ ಆಗುತ್ತೆ. ಈ ಥರ ಒಂದು ಮಗು ನೋಡಿ ಹೆಚ್ಚಿ ನಮ್ಗೆ ಯಾಕೆ ಈ ಥರ ಮಗು ಆಗಬಾರ್ದು ಭಗವಂತನ, ನನಗೆ ಅದೇ ಪ್ರಶ್ನೆ. ನನಗೆಲ್ಲ ಕೊಟ್ಟಿದ್ದೀನಿ ನೀನು, ನಿನಗೆ ನನಗೆ ಈ ಥರ ಯಾಕೆ ಮಾಡಿದೆ ನೀನು ಅಂತ ಒಂದೊಂದು ಸಲ ತುಂಬ ಕಾಡಿಸ್ತದೆ ಆ ಪ್ರಶ್ನೆ. ಅವಾಗ ನಾನು ಭಗವಂತನಿಗೆ ಪ್ರಶ್ನೆ ಮಾಡಿದೆ, ಯಾಕಪ್ಪ ನಿನಗೆ ಈ ಥರ ಜನ್ಮ ಕೊಟ್ಟಿದೆ ನೀನು ಅಂತ. ಹಂಗೆ ಅಂತ ಲವ್ಗೆ ಅಂತ ಆ ಥರ ಹಂಗೆ ಅಂತ ಬಂದಾಗ ನನ್ನ ಲವ್ ನಮ್ಮ ಮಾವನ ಮಗನ ಮೇಲೆ ಆಗುತ್ತೆ ಸರ್. ನನಗೆ ಹೇಳ್ಕೊಂಡಿದ್ರೆ ಇಲ್ಲ ಸರ್, ಅವರೇ ಹೇಳಿದರು. ಆ್ಯಕ್ಚುಲಿ ಅವಾಗ ಇನ್ನೂ ನಾನು ಕನ್ವರ್ಟ್ ಆಗಿರಲಿಲ್ಲ 2013. ಅದೇನಾಗುತ್ತೆ ಅಂದರೆ ಅವನೇ ಲವ್ ಮಾಡ್ತೀನಿ ಅಂತ ಬರ್ತಾನೆ, ಅವನೇ ಫುಲ್ಲು ನನ್ನ ಮೈಂಡೆಲ್ಲ ಕೊಲ್ಯಾಪ್ಸ್ ಮಾಡ್ತಾನೆ. ಆಮೇಲೆ ಏನು ಹೇಳೋದು, ಸೆಕ್ಷುಯಲ್ಗೆಲ್ಲ ಹೋಗಿಲ್ಲ. ಲವ್ ಅಂದರೆ ಇದು ಈ ಕಾಮನ್ ಆಗಿ ಹುಡುಗ ಹುಡುಗಿ ಹೆಂಗೆ ಪೇರಾಗಿ ಹೋಗ್ತಾರೆ ಆ ಥರ ಎಲ್ಲ ಟ್ರೈ ಮಾಡಿದ್ದಾನೆ. ಬಟ್ ನಮ್ಮ ನೇಟಿವ್ ಬಂದು ಶಿವಮೊಗ್ಗ, ನಾವಿರೋದು ಬ್ಯಾಂಗ್ಳೂರು. ಓಕೆನಾ, ವರ್ಮಲಕ್ಷ್ಮಿಗೆ ಹೋಗಿರ್ತೀನಿ. ಆವಾಗ ಇನ್ನು ಬಂದು ನೋಡ್ತಾನೆ. ಆವಾಗ ಸ್ವಲ್ಪ ಕೂದಲಿಗೆಲ್ಲ ಬೆಟ್ಟಿ, ಒಂದು ಮೂಗು ಚುಚ್ಚಿ, ಲೈಟಾಗಿ ಕಣ್ಮೈ ಹಾಕ್ಕೊಂಡು ಒಂಥರ, ಅವನಿಗೆ ಒಂಥರ ಅದೇನು ಆಕರ್ಷಣೆ ಆಯಿತೋ ಗೊತ್ತಿಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ, ಟೈಟ್ ಜೀನ್ಸು ಟೀ ಶರ್ಟ್ಸೇ ಆಗ್ತಿದ್ದೆ ಆವಾಗ, ಅಷ್ಟೊಂದು ನಾನು ಇದೇ ಇರಲಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಅವನೇ ಬಂದು ಪ್ರಪೋಸ್ ಮಾಡ್ತಾನೆ. ಅದು ಪ್ರಪೋಸ್ ಯಾವಾಗಂದರೆ ರಾತ್ರಿ 2 ಗಂಟೆಗೆ ಮಾಡ್ತಾನೆ. ಯಾಕೆಂದರೆ ಟ್ರೈನಲ್ಲಿ, ಆ ಟ್ರೈನ್ ಹತ್ತಿಸ್ಬಿಟ್ಟಿರ್ತಾನೆ. ನೀನು ನಾವು ಯಾವಾಗಲೂ ಇವ್ನ ಈ ಥರ ಫೋನ್ ಮಾಡಲ್ವಲ್ಲ, ಸ್ಟಾಪ್ ಸ್ಟಾಪಿಗೆ ಫೋನ್ ಮಾಡಿ ಕೇಳೋನು, ಎಲ್ಲಿದೆಯಾ ಇಲ್ಲ, ನೀನು ಇವನೇನು ಕುಚ್ಚು ಕಿಚ್ಚು ಹಿಡಿದು ಬಿಟ್ಟಿದ್ಯಾ, ಇಷ್ಟು ವರ್ಷ ಹಿಂಗೆಲ್ಲ ಮಾಡಿಲ್ವಲ್ಲ, ಇದೇ ಹೊಸದಾಗಿ ಈ ಥರ, ಅಯ್ಯೋ ಇವನಿಗೇನು ಆಗಿರ್ಬೋದು. ಆಮೇಲೆ 2 ಗಂಟೆಗೆ ಹೇಳ್ತಾನೆ. ಹಂಗೆ ಲವ್ ಕಂಟಿನ್ಯೂ ಆಗುತ್ತೆ, ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಆಗುತ್ತೆ, ಮತ್ತು ಸಂಕ್ರಾಂತಿಗೆ ಊರಿಗೆ ಹೋಗಿರ್ತೀನಿ. ಆವಾಗ ನನ್ನ ಫ್ಯಾಮಿಲಿ, ಅಮ್ಮನ ಫ್ಯಾಮಿಲಿಯಲ್ಲಿ, ಅಮ್ಮ ಫ್ಯಾಮಿಲಿನೇ ಶಿವಮೊಗ್ಗದಲ್ಲಿರೋದು, ಅವ್ರೇನು ಹೇಳ್ತಾರೆ ಅಂದರೆ, ನೀನು ಯಾಕೆ ಹಿಂಗೆಲ್ಲ ಆಟಾಡ್ತಿದ್ದೀಯಾ. ಅಲ್ಲಿಂದ ಸೆನ್ಸಲೇಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅವನೇನು ಹೇಳ್ತಾನಂದರೆ, ನೀನು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟ ಬಿಕಾಸ್ ಯಾಕಂದರೆ ಅವನು PUC ಫೇಲ್, ನಾನು ಇಂಟಿಯಾದವಳು, ನೀನು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಬೇಕು, ನನಗೆ ಅವಾಗ ಒಂದು ಗೌರವ ಇರುತ್ತೆ, ನೀನು ಡಿಗ್ರಿ ಮಾಡಿಬಿಟ್ಟು ನಾನು PUC ಇದ್ದರೆ ನನಗೇನೊಂದು ಅಲ್ಲಿರುತ್ತೆ ಅಂತ ಹೇಳಿ ಹೇಳ್ತಾನೆ. ಇಲ್ಲಪ್ಪ, ನನಗೆ ಓದೋದ ಮೇಲೆ ತುಂಬ ಇಂಟ್ರೆಸ್ಟು, ಹಂಗೆ ಅಂತ ಹೇಳಿ ನಾನು ಆಟ ಬಿಡಲ್ಲ. ಸರಿ ಆಯಿತು, ನಾನು ಹಂಗೂ ಹೇಳ್ತೀನಿ. ಸ ಇಲ್ಲಪ್ಪ, ನನಗೆ ಈ ಥರ ಮಗು ಆಗಲ್ಲ. ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ, ಟೆಸ್ಟ್ ಟ್ಯೂಬ್ ಬೇಬಿ ತಗೊಳ್ಳೋಣ, ನಾವು ಚೆನ್ನಾಗಿರೋಣ ಜೀವನದಲ್ಲಿ, ನಿಮ್ಮ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ತಾರೆ. ಅವ್ರು ಬಂದು ಉಡುಪಿ ಸೈಡು, ಉಡುಪಿಯವರಂದ್ರು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಮಂಗಳಮುಖಿಯರಿಗೆ ಸ್ವಲ್ಪ ಇದೆ ಬ್ಯಾಕ್ವರ್ಡೆ. ಬೇರೆ ಡಿಸ್ಟಿಕ್ಸಲ್ಲಿ ಅಂದರೂ ಸ್ವಲ್ಪ ಅಕ್ಸೆಪ್ಟೆನ್ಸ್ ಜೋರಾಗಿರುತ್ತೆ, ಅದರಲ್ಲಿ ಸ್ವಲ್ಪ ಒಂದು ಪಾಯಿಂಟ್ ಆಫ್ ವ್ಯೂ ಇದ್ದೇ ಇರುತ್ತೆ. ಸೊ ನಿಮ್ಮ ಮನೇಲಿ ಹೆಂಗೆ ಅಕ್ಸೆಪ್ಟೆನ್ಸ್ ಮಾಡ್ತಾರೆ, ಹಂಗೆ ಹೆಂಗೆ ಅಂತ ಕೇಳಿ ಎಲ್ಲ ಅದಕ್ಕೂ ರೆಡಿ ಇರ್ತಾನೆ ಅವ್ನು ನನಗೆ ಫುಲ್ ಫುಲ್ ಫುಲ್. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಊರಿಗೆ ಹೋಗಿರ್ತೀನಿ ಸಂಕ್ರಾಂತಿ ಟೈಮಲ್ಲಿ. ಅವಾಗೆಲ್ಲ ಸೆನ್ಸಲೇಷನ್ ಆಗುತ್ತೆ. ಸೆನ್ಸಲೇಷನ್ ಆದಾಗ ಇವನಿಗೆ ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಚಿಕ್ಕ ಮನೆಗೆ ಬಂದುಬಿಡ್ತೀನಿ. ಛೀ, ಏನು ಅಕ್ಕಂದಿರಲ್ಲ, ಹಿಂಗೆ ಹೇಳ್ಬಿಟ್ರಲ್ಲ, ಬೇಜಾರಾಗುತ್ತೆ. ಆವಾಗ ಏನು ಇವು ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಂದುಬಿಡ್ತೀನಿ ಮನೆ ಸಹ. ಊರಿಗೆ ಹೋಗೋಕೆ ಅವ್ರ ಮನೆಗೆ ಬರ್ತೀನಿ. ಅವಾಗ ನಾನು ಈ ನಾನು ಮುಟ್ಟಿದ್ರು ನನ್ನ ಅಜ್ಜವನು ಮುಟ್ಟಿದ್ರು ಕೇರೆ ಮಾಡ್ತಿಲ್ಲ ಸರ್ ನನ್ನ. ಅವನು ಏನೋ ಒಂಥರ, ಛೀ ಈ ಪೀಡೆಗಳನ್ನ ನಾವು ತಗೊಂಡು ಹೋಗಿ ಟೇಷನ್ ಬಿಡಬೇಕಾ, ಹಂಗೆ ಹಿಂಗೆ ಅಂತ. ಅವನು ಹ್ಯಾಟ್ ಹಾಕ್ಕೊಂಡಿರ್ತಾನೆ. ಒಳೆ ದಾಟದ ಮೇಲೆ ಸ್ಟೇಷನ್ ನಮ್ಮದು. ಆಮೇಲೆ ಒಳೆ ಹತ್ರ ಬಿದ್ದುಬಿಡುತ್ತೆ, ಒಳೆಕಿನ ಹಿಂದೆನೇ ಟೋಪಿ ಬಿದ್ದುಬಿಡುತ್ತೆ. ಸರಿ, ನಾನೇ ಹೋಗಿ ಟೋಪಿ ತಂದು ಕೊಟ್ಟರೆ ಅವನು ಅದನ್ನು ಮುಟ್ಟೋದೇ ಇಲ್ಲ, ಅದನ್ನು ಒಳಗೆ ಎಸಿತಾನೆ. ಇದೇನಿದೆ, ಇವನಿಗೇನಾಯಿತು ಒಳಗೆ ಎಸಿತಾನೆ, ಹೋಗ್ಲಿ ಬಿಡು, ಏನೋ ಟೆನ್ಷನ್ ಆಗಿರ್ಬೋದು. ಸರಿ ಆಯಿತು ಅಂತೇಳಿ 2 ಲಗೇಜು ನನ್ನ ಬುಕ್ಸ್ ಎಲ್ಲ ತೊಗೊಂಡು ಸ್ಟೇಷನ್ ಹತ್ರ ಬರ್ತೀನಿ. ಬಿದ್ದೋಯ್ತೀನಿ, ಎಬ್ಬರ್ಸೋದು ಇಲ್ಲ ಸರ್. ಅವಾಗ ನನ್ನ ಕಾಲಿಗೆ ಪೆಟ್ಟು ಬೀಳುತ್ತೆ. ಸರಿ ಆಯಿತು. ಅವಾಗ ಬಂದು ದಸರಾ ಹಾಲಿಡೇಸು, ಟ್ರೈನ್ಸ್ ಯೂಶ್ವಲಾಗಿ ರಶ್ ಇರುತ್ತೆ ವೆಕೇಷನಲ್ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತ ಹೇಳಿ
ಇದಕ್ಕೆ ಹೋಗ್ತೀನಿ, ನಾನೇ ಹೋಗಿ ಸೀಟ್ ಹಿಡ್ಕೋತೀನಿ, ನಾನು ಮಾತಾಡೋದು ಇಲ್ಲ ಏನೂ ಇಲ್ಲ. ಆಮೇಲೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಯಾರಿದು ಅಂತ ಕೇಳ್ತಾರೆ, ಇಲ್ಲ ನನಗೆ ಗೊತ್ತಿಲ್ಲ ಯಾರು ಅಂತ. ನನಗೆ ಅವಾಗ ಭಾಳ ನೋವಾಗುತ್ತೆ, ಏನು ನೀನು ಇಷ್ಟು ಲವ್ ಎಲ್ಲ ತೋರಿಸಿ ನನಗೆ, ಇಷ್ಟು ಏಮಾರಿಸ್ತವನಲ್ಲ ಏನಿದು ಅಂತ. ಅವಾಗ ಟ್ರೈನ್ ಹೋಗೋಕೆ ಇನ್ನೇನು ಒಂದು ನಿಮಿಷ ಅಷ್ಟೇ ಬಂದಾಗ ಅವಾಗ ಅಂತಾನೆ ಸರ್, ಇಲ್ಲ ನೀನು ಸ್ವಲ್ಪ ನೀನು ಊರಿಗೆ ಬರಬಾರ್ದು, ಬಂದು ನನ್ನ ಮಕ್ಕ ನೋಡಬಾರ್ದು, ನೀನು ಸರಿ ಇಲ್ಲ, ನೀನು ಸೆಕ್ಸ್ ವರ್ಕ್ ಹೋಗ್ತೀಯಾ, ನೀನು ಅದು ಮಾಡ್ತಿ ಇದು ಮಾಡ್ತೀಯ ಅಂತ ಹೇಳಿ ಫ್ಯಾಮಿಲಿಯಲ್ಲಿ ಯಾರು ಏನು ಹೇಳಿದ್ರು ಗೊತ್ತಿಲ್ಲ, ಅವ್ನು ನನಗೆ ಇದು ಮಾಡಿಬಿಡ್ತಾನೆ, ನಿನಗೂ ನನಗೂ ಏನು ಸಂಬಂಧ ಇಲ್ಲ ಅಂತ. ನಾನು ಫುಲ್ ಬೇಜಾರಾಗಿ ಹೋಗ್ತೀನಿ, ಇದೇನಿದು, ನಾನು ಇವನೇ ಪ್ರಾಣ ಅಂತ ಅಂದ್ಕೊಂಡು ಇಷ್ಟೆಲ್ಲ ಲವ್ ಮಾಡಿ, ನಾನು ಇಷ್ಟೆಲ್ಲ ಹೇಳಿ, ನಾನು ಇವನಿಗೋಸ್ಕರ ನಾನು ಡಿಗ್ರಿ ಕಂಟಿನ್ಯೂ ಮಾಡಿದ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸ್ಟೇಷನ್ ಬಿಟ್ಟು ಹೊಳೆ ಬರುತ್ತೆ, ಹೊಳೆಗೆ ಜಿಗಿಯೋಣ ಅಂತ ಹೋಗೇ ಬಿಡ್ತೀನಿ ಸ್ಟೇಷನ್ ಇದತ್ರ. ಸೀರಿಯಸ್ಲಿ ಹೋಗೇ ಬಿಡ್ತೀನಿ ಮನ್ಸು ಗಟ್ಟಿ ಮಾಡಿಕೊಂಡು. ಆ ಫುಲ್ಲು ನೀರು ನೋಡಿಬಿಟ್ಟು ಒಂಥರ ಮನಸ್ಸಲ್ಲಿ ಭಯ ಬಂದುಬಿಡ್ತು. ಆಮೇಲೆ ಅಲ್ಲಿ ಯಾರೋ ಒಂದು ತಾತ ಇದ್ರು, ಏನು ಮಾಡ್ಕೋತಿದ್ದೆ ಏನು ಮಾಡ್ಕೋತಿದ್ದೀಯ ಅಂದರು. ಏನೂ ಇಲ್ಲ ಏನೂ ಇಲ್ಲ. ಆಮೇಲೆ ಅವ್ರನ್ನ ಕರೆದು ನಾನು ಕುಣಿಸಿ ಬೆಂಗಳೂರು ಬರೋವರೆಗೂ ನಾನು ತಿಂದೇ ಇಲ್ಲ, ಏನು ಮಾಡೇ ಇಲ್ಲ. ಆಮೇಲೆ ಬಂದು ನಮ್ಮ ಆಫೀಸಲ್ಲಿ ಕೌನ್ಸಿಲಿಂಗ್ ತಗೊಂಡು ಅದರಿಂದ ಬರೋಕ್ಕೆ ಆಯಿತು ಸರ್, ಒಂದು 2 ಇಯರ್ಸ್ ಆಯಿತು ಹೊರಗಡೆ ಬರೋಕ್ಕೆ. 2 ಇಯರ್ಸ್ ಆಯಿತು, ಲವ್ ಫೇಲ್ ಇರ್ತಾರ 2 ಇಯರ್ಸ್ ಆಯಿತು. ಹೌದು, ಅವಾಗ ಅವ್ರ ಹೆಸರು ಕೃಷ್ಣಮೂರ್ತಿನೇ ಏನೋ ಅಂದರು, ಮುದುಕ ಹೆಸರು, ಅಷ್ಟೊಂದು ಐಡಿಯಾ ಇಲ್ಲ. ಅವರೇ ನನ್ನ ಪಕ್ಕ ಕೂತ್ಕೊಂಡು ತಿನ್ನು ತಿನ್ನಮ್ಮ ಇದೆ ತಿನ್ನಮ್ಮ ತಿನ್ನಮ್ಮ ಅಂತ ಹೇಳ್ತೀಯ ಸರ್, ನನಗೇನು ಬೇಡ ಅಂತೇಳಿ ಲಾಸ್ಟಿಗೆ ಬಂದು ಮಲ್ಲೇಶ್ವರಮಲ್ಲಿ ನಮ್ಮ ಆಫೀಸ್ ಇರುತ್ತೆ, ಅವಾಗ ಕೌನ್ಸಿಲರ್ ಅಂತ ಹೇಳ್ತಾ ಕೌನ್ಸಿಲಿಂಗ್ ಕೊಡ್ತಾರೆ ಈ ಥರ ಎಲ್ಲ ಹೇಳಿದ್ಮೇಲೆ ಅವಾಗ ಅವ್ರು ನನಗೆ ಒಂದು ನೆಲೆ ಮಾಡ್ತಾರೆ. ಅದರಿಂದ ಒಂದು 2 ಇಯರ್ಸ್ ನನಗೇನೋ ಸೆಕೆಂಡ್ ಸೆಮ್ಮಲ್ಲಿ ಮಾರ್ಕ್ಸ್ ಎಲ್ಲ ಡೌನ್ ಆಗುತ್ತೆ, ಆಮೇಲೆ ಸ್ವಲ್ಪ ವಾಟ್ ಈಸ್ ದಟ್ ಫುಲ್ಲಾಗಿ ಸ್ಟ್ರೈನ್ ಆಗಿ ಹೋಗ್ತೀನಿ, ಅಯ್ಯೋ ಏನಪ್ಪ ಜೀವನನೇ ಸಾಕು ಅನಿಸ್ಬಿಡ ಮಟ್ಟಕ್ಕೆ ಹೋಗ್ಬಿಡ್ತೀನಿ. ಅವಾಗಿಂದ ನಾನು ಲವ್ಗೆ ಹೋಗೋದೇ ಇಲ್ಲ, ಅವಾಗಲೇ ಲಾಸ್ಟು.